हाय फ्रेंड्स, वेलकम बैक टू अवर चैनल। इवत्तिन ई वीडियो दली कटोरी ब्लौज कट माडोदु हेगे अंत तिळ्कोळ्ळोण। इदु कटोरी ब्लौज मेजरमेंट। इदन्न तगोंडु ईग नावु इदन्न पेपर मेले कट माडोण। ईग मोदलिगे ना पेपर तगोंडिदीनि, 14 इंच उद्द बेकु, अदक्के 1/2 इंचन आड् माडिदीनि फ्रंटिगोस्कर। नीवु अष्टे, निम्मदु ब्लौज एष्टु उद्द इरुत्ते अदक्के 1/2 इंचन आड् माडि तगोळ्ळि। ईग 15 वरेगे मार्क माडि लैन माड्कोळ्ळि अदन्न। ಈಗ ನಾವು ಶೋಲ್ಡರ್ ತಗೊಳ್ಳೋಣ। ಶೋಲ್ಡರ್ನ 11 ಇಂಚ್ ತಗೊಳ್ತಾ ಇದೀನಿ। ಹಿಂದೆ ಬ್ಯಾಕ್ ನೆಕ್ ಬಂದು 8 ಇಂಚ್ ಇದೆ, ಅದಕ್ಕೋಸ್ಕರ ನಾನು 11 ಇಂಚ್ ತಗೊಂಡಿದ್ದೀನಿ। ಈಗ ನಾವು ಆರ್ಮಲ್ ತಗೊಳ್ಳೋಣ। ಆರ್ಮಲ್ ನಾನು 6 ಇಂಚ್ ತಗೊಳ್ತಾ ಇದೀನಿ, ಯಾಕಂದ್ರೆ ಕಟೋರಿ ಬ್ಲೌಸ್ ಅಲ್ಲಿ ಫ್ರಂಟ್ ಅಲ್ಲಿ ಏನು ಡಾಟ್ ಇರೋದಿಲ್ಲ, ಅದಕ್ಕೋಸ್ಕರ 6 ಇಂಚ್ ಸಾಕು। ಈಗ ನಾವು ಶೋಲ್ಡರ್ ತಗೊಂಡಿದ್ವಿ, ಅದನ್ನ ಹಾಗೆ ಇಲ್ಲೋನು ಮಾರ್ಕ್ ಮಾಡ್ಕೊಳ್ಳೋಣ। 11 ಅನ್ನು ಅರ್ಧ ಮಾಡಿದ್ರೆ 5 ವರೆಗೆ ಮಾರ್ಕ್ ಮಾಡಿ ಸೀದಾ ಲೈನ್ ಮಾಡ್ಕೊಳ್ಳೋಣ। ಈಗ ಇದಾಗಿದೆ। ಈಗ ನಾವು ಎದೆದ ಅಗಲ ತಗೊಳ್ಳೋಣ। 36 ನ 4 ರಿಂದ ಡಿವೈಡ್ ಮಾಡಿದ್ರೆ 9 ಇಂಚ್ ನ ಮಾರ್ಕ್ ಮಾಡ್ಕೊಂಡಿದ್ದೀನಿ, ಮತ್ತೆ 1/2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಗೋಸ್ಕರ ತಗೊಂಡಿದ್ದೀನಿ। ನೀವು 1/2 ಇಂದ 2 ಸಹ ತಗೊಳ್ಳಬಹುದು। ಮತ್ತೆ ಈಗ ನಾವು ಸೊಂಟದ ಅಳತೆ ತಗೊಳ್ಳೋಣ। ಸೊಂಟ 32 ಇದೆ, ಅದನ್ನ 4 ರಿಂದ ಡಿವೈಡ್ ಮಾಡಿದ್ರೆ 8 ಇಂಚ್ ಬರುತ್ತೆ। 8 ಇಂಚ್ ಗೆ ಮಾರ್ಕ್ ಮಾಡ್ಕೊಂಡು ಪ್ಲಸ್ 1 ಇಂಚ್ ನ ಎಕ್ಸ್ಟ್ರಾ ತಗೊಳ್ಳಿ, ಡಾಟ್ ಗೋಸ್ಕರ, ಬ್ಯಾಕ್ ಅಲ್ಲಿ ಡಾಟ್ ಬರುತ್ತಲ್ಲ ಅದಕ್ಕೋಸ್ಕರ। ಈಗ ಅದನ್ನ ಸೀದಾ ಲೈನ್ ಮಾಡಿ, ಇದೆಷ್ಟ ನಾವು 1/2 ತಗೊಂಡಿದ್ವಿ ಅದನ್ನ ಕೆಳಗೆ ಕೂಡ ಮಾರ್ಕ್ ಮಾಡಿ ಅದನ್ನು ಕೂಡ ಸೀದಾ ಲೈನ್ ಮಾಡ್ಕೊಳ್ಳಿ। ಈಗ ನಾವು ನೆಕ್ ತಗೊಳ್ಳೋಣ 2/2 ಇಂಚ್। ನೀವು ರೆಡಿ ಬ್ಲೌಸಿಂದ ಮೆಜರ್ಮೆಂಟ್ ತೊಗೊಂಡಿದ್ರಿ ಅಂದರೆ ಶೋಲ್ಡರ್ದು, ಅದನ್ನು ಮಾರ್ಜಿನ್ ಜೊತೆಗೆ ಆ ಕಡೆ ಕಾಲು ಇಂಚ್ ಈ ಕಡೆ ಕಾಲು ಇಂಚ್ ಇಟ್ಟು ಶೋಲ್ಡರ್ನ ಮಾರ್ಕ್ ಮಾಡಿ। ಈಗ ನೆಕ್ ಉದ್ದ ನಾನು 6 ಇಂಚ್ ತೊಗೊಳ್ತಾ ಇದ್ದೀನಿ। ನಾರ್ಮಲ್ ಕಟೋರಿ ಬ್ಲೌಸ್ಗೆ 6 ಇಂಚ್ ನಾರ್ಮಲ್ ಸ್ಟಾರ್ಟಿಂಗಿಂದ 6 ಇಂಚಿಂದ ಸ್ಟಾರ್ಟ್ ಆಗುತ್ತೆ, ಅದಕ್ಕಿಂತ ಚಿಕ್ಕದಿಟ್ಟು ಚೆನ್ನಾಗಿ ಕಾಣೋದಿಲ್ಲ। ನೀವು ಅದಕ್ಕಿಂತ ಉದ್ದ ಬೇಕಿದ್ರೂ ತೊಗೊಳ್ಬೋದು। ಈಗ ಆರ್ಮೋಲ್ನ ತೊಗೊಳ್ಳೋಣ, ಮತ್ತು ನೆಕ್ ರೌಂಡ್ ಮಾಡ್ಕೊಳ್ಳೋಣ। ನೀವೇನಾದರೂ ನೆಕ್ ಅಗಲ ಮಾಡೋದಿದ್ರೆ ನೀವು ಎಕ್ಸ್ಟ್ರಾ ಈ ಕಡೆ 1/2 ಇಂಚ್ 1 ಇಂಚ್ ತೊಗೊಂಡು ಮಾಡ್ಕೊಳ್ಬೋದು, ಕೆಳಗಡೆ ಸೈಡ್ ಸ್ವಲ್ಪ ನಿಮ್ಗೆ ಅಗಲ ಬೇಕಿದ್ರೆ। ಈಗ ಆರ್ಮೋಲ್ ತೊಗೊಳ್ಳೋಣ ಹೇಗೆ ಅಂತ, ಆರ್ಮೋಲ್ಗೆ ಬ್ಯಾಕ್ ಆರ್ಮೋಲ್ಗೋಸ್ಕರ 1/2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ। ಅದರಿಂದ 1/2 ಇಂಚಿಗೆ ಫ್ರಂಟ್ ಆರ್ಮೋಲ್ಗೋಸ್ಕರ 1/2 ಇಂಚಿಗೆ ಮಾರ್ಕ್ ಮಾಡ್ಕೊಂಡು, ಅಥವಾ 1/2 ಇಂಚು ನಿಮಗೆ ಎಷ್ಟು ಡೀಪ್ ಬೇಕೋ ಆ ಥರ। ಈಗ 36 ಇಂಚಿಗೋಸ್ಕರ 1/2 ಇಂಚು ಸಾಕು, ಇನ್ನು ಸ್ಮಾಲ್ ಸೈಜ್ ಇದ್ದರೆ ನೀವು ಸ್ವಲ್ಪ ಡೀಪ್ ತೊಗೋಬೇಕಾಗತ್ತೆ ಫ್ರಂಟ್ ಆರ್ಮೋಲ್ನ। ಓಕೆ, ಇದಾಗಿದೆ। ಈಗ ಇದನ್ನು ಮಿಡಲ್ ತೊಗೊಳ್ಳೋಣ, ತೊಗೊಂಡು ಫ್ರಂಟ್ ಆರ್ಮೋಲ್ಗೋಸ್ಕರ 1/2 ಇಂಚು ಒಳಗೆ, 1/2 ಅಥವಾ 1/2 ಇಂಚು ಒಳಗೆ ತೊಗೊಳ್ಳಿ। ಇದನ್ನೀಗ ಜಾಯಿಂಟ್ ಮಾಡೋಣ। ಬ್ಯಾಕ್ ಆರ್ಮೋಲ್ ಇದು, ಈಗ ಫ್ರಂಟ್ ಹಾರ್ಮೋಲ್ ಮಾರ್ಕ್ ಮಾಡ್ಕೊಳ್ಳೋಣ। ಸೇಮ್ ನಾವು ಹೆಂಗೆ 1/2 ಇಂಚ್ ಮಾರ್ಕ್ ಮಾಡಿದ್ವಿ ಅದನ್ನು ಹಾಗೆ ಇಟ್ಟು ಜಾಯಿಂಟ್ ಮಾಡೋಣ। ಫ್ರಂಟ್ ಹಾರ್ಮೋಲ್ ಕೂಡ ಡ್ರಾ ಮಾಡಿದಾಯಿತು, ಈಗ ನಾವು ಶೋಲ್ಡರ್ ಡ್ರಾಪ್ ನೋಡೋಣ। ಶೋಲ್ಡರ್ ಡ್ರಾಪಲ್ಲಿ ಬ್ಲೌಸ್ಗೆ 1/2 ಇಂಚಿಗಿಂತ ಕಮ್ಮಿನೇ ಡ್ರಾಪ್ ಮಾಡಬೇಕು ಯಾವಾಗ್ಲೂ, ಅದಕ್ಕಿಂತ ಜಾಸ್ತಿ ಮಾಡಿದ್ರೆ ಅದು ಮೇಲೆ ಕುತ್ಕೊಳ್ಳಲ್ಲ, ಜಾರತ್ತೆ। ಅದಕ್ಕೋಸ್ಕರ ನಾನು ಇಲ್ಲಿ 1/2 ಇಂಚ್ ಮಾಡಿ ತೋರಿಸ್ತಾ ಇದ್ದೀನಿ। 1/2 ಇಂಚ್ ಆದರೆ ಸಾಕು, ಅಥವಾ ನಿಮಗೆ ಬೇಡ ಅಂದರೆ ಬೇಡ, ನೀವು ಡ್ರಾಪ್ ಮಾಡೋದೇ ಬೇಡ, ಡೈರೆಕ್ಟಾಗಿ ಹಾಗೆ ಇಟ್ಟು ಹೊಲಿಬೋದು ಬ್ಲೌಸ್ನ। ಈಗ ಕೆಳಗಿಂದು ಪಟ್ಟಿ ಏನು ಬರುತ್ತೆ ಅದರದ್ದು ಮೆಜರ್ಮೆಂಟ್ ತೊಗೊಳ್ಳೋಣ। 3/2 ಇಂಚಿಗೆ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ, 36 ಇಂಚಿಗೆ। ನೀವು ಬೇಕಿದ್ರೆ 4 ಇಂಚು ಅಥವಾ 3¾ ಇಂಚು, ನಿಮ್ಮ ಕಡೆ ಮೆಜರ್ಮೆಂಟ್ ಬ್ಲೌಸ್ ಇದ್ದರೆ ಅದರದ್ದು ಎಷ್ಟು ಇದೆ ಪಟ್ಟಿ ಹೇಳುತ್ತೆ ಹಾಗೆ ಮಾಡ್ಕೊಳ್ಳಿ। ಇಲ್ಲಿ 2/2 ಇಂಚು, ಇಲ್ಲಿ ನಾನು 3¼ ಮಾಡಿದ್ದೀನಿ, ಸೈಡಲ್ಲಿ ನಾನು 2/2 ಇಂಚಿಗೆ, ಮತ್ತು ಅದೇ 2/2 ಇಂಚ್ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ। ಇದನ್ನು ಸೀದಾ ಲೈನ್ ಮಾಡೋಣ। ಈಗ ಪಟ್ಟಿದು ಕರ್ವ್ ತೆಗಲಿಕ್ಕೋಸ್ಕರ ಇದು, ಮಿಡಲ್ನ ಮಾರ್ಕ್ ಮಾಡ್ಕೊಳ್ಳೋಣ। ಇದು 9 ಇಂಚ್ ಇದೆ, 4½ ಇಂಚಿಗೆ ಮಿಡಲ್ ಆಗುತ್ತೆ, ಮಾರ್ಕ್ ಮಾಡ್ಕೊಳ್ಳೋಣ ಒಂದು। ಇಲ್ಲಿಂದ ಇದನ್ನು ಕರ್ವ್ ಜಾಯಿನ್ ಮಾಡೋಣ।
कटोरी हेगे तकोदंत नोड़ कटोरी के शेप हेकोड़ नोड़बू इतना डिवाइडेड बाय थ्री कूड़ा बरीबदी मूरींच अथवा निम्देन पूर्ति चेस्ट बरते अदान हनर्ड डिवैडी अदेस्ट बरते अस्ट मार्क हार्मूल फ्रंट हार्मूल एरू काल इंच मार्क फ्रंट नेक् ने अली हिड़ू ईद इंच मार्क नेक्की इंच मार्क अदान शेप को पॉइंट्स नीटे जॉइन अदान कप शेपल तक बनी नोड़बे कटोरी शेप कूड़ा बंद फ्रंट नेक कानस्ता अंत मार्क इत फ्रंट रेडिया ना कटमे नानी फस्ट हार्मोल कटमी बैक हार्मोल कटमको ना एर पेपर पीस तक अदर ಈಗ ನಾವು ಮಿಡಲ್ ಕಟ್ ಮಾಡೋಣ ಈಗ ಅದಾದ ಕೂಡಲೇ ನೆಕ್ ನ ಕಟ್ ಮಾಡೋಣ ಈಗ ನೆಕ್ ಬೇಡ ಯಾಕಂದ್ರೆ ಬ್ಯಾಕ್ ನೆಕ್ ಕೂಡ ಮಾರ್ಕ್ ಮಾಡಬೇಕು ಅದಕ್ಕೋಸ್ಕರ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಹಾಗೆ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಫ್ರಂಟ್ ಕಟ್ ಆಗಿದೆ ಇದು ಬ್ಯಾಕ್ ಇದೆ ನೋಡಬಹುದು ಬ್ಯಾಕ್ ದ ಲೆಂತ್ ನಮಗೆ ನಮ್ದು ಬ್ಲೌಸ್ ಲೆಂತ್ 14 ಇಂಚ್ ಇದೆ ಅದಕ್ಕೋಸ್ಕರ ಅರ್ಧ ಇಂಚ್ ಜಾಸ್ತಿ ತಗೊಂಡ್ತಾ ಇದೀನಿ ಯಾಕಂದ್ರೆ ಬ್ಯಾಕ್ ಅಲ್ಲಿ ನಾನು ಪಟ್ಟಿ ಅಟ್ಯಾಚ್ ಮಾಡ್ತೀನಿ ಅದಕ್ಕೋಸ್ಕರ ಇಲ್ಲ ಅಂದ್ರೆ ನೀವು ಇದನ್ನ ಹಾಗೆ ಇಟ್ಕೊಂಡು ಹೊಲಿಬಹುದು ಎಕ್ಸ್ಟ್ರಾ ಏನಿದೆ ಅದನ್ನ ಪಟ್ಟಿಗೋಸ್ಕರ ಮಡಿಸಲಿಕ್ಕೆ ಪಟ್ಟಿ ಹಾಕಿದ್ರೆ ಬ್ಯಾಕ್ ಅಲ್ಲಿ ಬ್ಲೌಸ್ ಎದ್ದೊಳ್ಳೋದಿಲ್ಲ ಫಿಟ್ ಆಗಿ ಕೂತ್ಕೊಳ್ಳುತ್ತೆ ಅದಕ್ಕೋಸ್ಕರ ಪಟ್ಟಿ ಹಾಕಿ ಇಲ್ಲ 14 ಇಂಚ್ ಗೆ ಬ್ಯಾಕ್ ಇನ್ ಲೆಂತ್ ಇಟ್ಕೊಂಡಿದ್ದೀನಿ ಮತ್ತೆ ಈಗ ಬ್ಯಾಕ್ ನೆಕ್ 8 ಇಂಚ್ ಗೆ ಮಾರ್ಕ್ ಮಾಡ್ತಾ ಇದೀನಿ ರೌಂಡ್ ಶೇಪ್ ತಗೊಳ್ಳೋಣ ಬ್ಯಾಕ್ ನೆಕ್ ಕೂಡ ರೌಂಡ್ ಶೇಪ್ ಇದೆ ನೀವು ಬೇಕಿದ್ರೆ ಬೇರೆ ಶೇಪ್ ಅನ್ನು ಮಾಡಬಹುದು ಈಗ ಡಾರ್ಟ್ ಗೋಸ್ಕರ ನಾನು ಇಲ್ಲಿ 4 ಇಂಚ್ ಗೆ ಮಾರ್ಕ್ ಮಾಡ್ತಾ ಇದೀನಿ ಈ ಡಾರ್ಟ್ ಹೇಗೆ ತಗೊಳ್ಳೋದು ಅಂದ್ರೆ ಮತ್ತೆ 1 ಇಂಚ್ ನಾವು ಏನು ಎಕ್ಸ್ಟ್ರಾ ತಗೊಂಡಿದ್ವಿ ಅದನ್ನ 1/2 ಇಂಚ್ ಆಚೆ 1/2 ಇಂಚ್ ಈಚೆ ಕೂಡ ಮಾರ್ಕ್ ಮಾಡಿದೀನಿ ಡಾರ್ಟ್ ಉದ್ದ ನಾನು 5 ಇಂಚ್ ತಗೊಳ್ತಾ ಇದೀನಿ ಈಗ ಡಾರ್ಟ್ ಗೆ ಸೀದಾ ಲೈನ್ ಮಾಡ್ಕೊಳ್ಳೋಣ ಬ್ಯಾಕ್ ಇನ್ ಡಾಟ್ ರೆಡಿ ಆಗಿದೆ ಈಗ ನೆಕ್ ಒಂದು ಕಟ್ ಮಾಡಿದ್ರೆ ಮುಗಿತು ನಾವು ಎಕ್ಸ್ಟ್ರಾ ಮಾರ್ಜಿನ್ ತಗೊಂಡಿದ್ವಿ 1/2 ಇಂಚ್ ಅದನ್ನ ಕೂಡ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ ನೋಡಬಹುದು ಈಗ ಬ್ಯಾಕ್ ನೆಕ್ ಒಂದು ಕಟ್ ಆದ್ರೆ ಪೂರ್ತಿ ಬ್ಯಾಕ್ ರೆಡಿ ಆಗಿದೆ ಈಗ ಫ್ರಂಟ್ नेक मत्ते हार्मोल कट माड़ोण नावीग मोदलिगे हार्मोल कट माड्तीनि फ्रंट हार्मोल ना ಈಗ ನಾವು ಪಟ್ಟಿ कट ಮಾಡ್ಕೊಳ್ಳೋಣ ಪಟ್ಟಿ ಏನು ಮಾರ್ಕ್ ಮಾಡಿದೀವಿ ಅದನ್ನ ಹಾಗೆ कट ಮಾಡ್ಕೊಳ್ಳೋಣ ಪಟ್ಟಿ ರೆಡಿ ಆಗಿದೆ ಈಗ ನಾವು ಕಟೋರಿ ಏನಿದೆ ಅದನ್ನ ಕಟ್ ಮಾಡ್ಕೊಳ್ಳೋಣ ಇದು ರೆಡಿ ಆಗಿದೆ ಈ ಕಟೋರಿ ಏನಿದೆ ಅಲ್ಲ ಇದನ್ನ ನಾವು ಎಕ್ಸ್ಟ್ರಾ ಏನು ಡಾಟ್ ಗೋಸ್ಕರ ಅಲ್ಲ ಏನು ಬೇಕು ಇದನ್ನ ಈಗ ರೆಡಿ ಮಾಡೋಣ ಈ ಕಟೋರಿ ಸ್ಮಾಲ್ ಇದೆ ಇದನ್ನ ಹೀಗೆ ಇಟ್ಕೊಂಡ್ರೆ ಬ್ಲೌಸ್ ಚಿಕ್ಕದಾಗುತ್ತೆ ಏನು ಈ ಕಟೋರಿ ಇದೆ ಅದನ್ನ ಯಾವ ತರ ಕಟ್ ಮಾಡ್ತೀವಿ ನೋಡಿ ಅದನ್ನ ಹಾಗೆ ನೀಟಾಗಿ ಮಾರ್ಕ್ ಮಾಡ್ಕೊಳ್ಳೋಣ ಅದನ್ನ ನೋಡಬಹುದು ಇಲ್ಲಿ ಡ್ರಾ ಮಾಡಿದ್ದೀನಿ ಈಗ ಅದಕ್ಕೆ 1/2 ಇಂಚ್ ನ ಆಡ್ ಮಾಡೋಣ ಎರಡು ಸೈಡ್ ಇನ್ ಕೆಳಗಡೆ ಅಲ್ಲಿ ಕುತ್ತಿಗೆ ಕಡೆ ಅಲ್ಲ 1/2 ಇಂಚ್ ನ ಎರಡು ಸೈಡ್ ಆಡ್ ಮಾಡೋಣ ಇಲ್ಲಿ ನೋಡಬಹುದು ಈಗ ಇದೇನ ಉದ್ದ ಇದೆ ಸೆಂಟರ್ ಅಲ್ಲಿ ಏನಿದೆ ನೋಡಿ ಫೋಲ್ಡಿಂಗ್ ಸೈಡ್ ಅಲ್ಲಿ ಬರುತ್ತಲ್ಲ ಉದ್ದ ಅದೆಷ್ಟು ಇದೆ ಅದನ್ನ ಹಾಗೆ ಮಾರ್ಕ್ ಮಾಡ್ಕೊಳ್ಳಿ 1/2 ಇಂಚ್ ಅತ್ರ ಆ ಮಾರ್ಕ್ ನ ಜಾಯಿನ್ ಮಾಡಿ
ಒಂದೂವರೆ ಇಂಚು ಎರಡು ಕಡೆ ಆ್ಯಡ್ ಮಾಡಿದ್ದೀವಿ. ಈಗ ಇಲ್ಲಿ ಕಾಲು ಇಂಚು ಮಾರ್ಕ್ ಮಾಡ್ಕೊಳ್ಳಿ ಸ್ಟಿಚಿಂಗೋಸ್ಕರ. ಇಲ್ಲಿ ಕೂಡ ಕಾಲಿನ ಸೈಡಲ್ಲಿ ಕಾಲು ಇಂಚು ಮಾರ್ಕ್ ಮಾಡ್ಕೊಳ್ಳಿ ಸ್ಟಿಚಿಂಗೋಸ್ಕರ ಅಷ್ಟೇ ಅದು. ಈಗ ಸೀದಾ ಲೈನ್ ಮಾಡೋಣ. ಇದು ಇಲ್ಲಿ ಕಾಲು ಇಂಚು ಇದೆ, ಇಲ್ಲಿ ಕಾಲು ಇಂಚು ತೊಗೊಂಡಿದ್ದೀನಿ ಎಕ್ಸ್ಟ್ರಾ. ಮತ್ತು ಇದನ್ನು ಕರ್ವಾಗಿ ಜಾಯಿಂಟ್ ಮಾಡೋಣ. ಇಲ್ಲೇನು ಯಾವುದೇ ಥರ ಮಾರ್ಜಿನ್ ಏನಿಲ್ಲ. ಕೆಳಗಡೆ ಒಂದೂವರೆ ಇಂಚಿಂದ ಮೇಲೆ ನಾವೇನು ಕಾಲು ಇಂಚು ತೊಗೊಂಡಿದ್ವಿ ಅಲ್ಲಿಗೆ ಅದನ್ನು ನೀಟಾಗಿ ತೊಗೊಂಬಂದು ಜಾಯಿಂಟ್ ಮಾಡೋಣ. ಹೀಗಾಗಿದೆ ನೋಡಿ. ಈಗ ಎಕ್ಸ್ಟ್ರಾ ನೆಕ್ ಹತ್ರ ಕೂಡ ಬೇಕಿದ್ರೆ ನೀವು ಕಾಲು ಇಂಚು ತೊಗೊಳ್ಬೋದು. ಯಾಕೆ ಅಂದರೆ ನಿಮ್ಮ ನೆಕ್ಕಿಗೆ 5 ಇಂಚು ಬೇಕಿತ್ತಂದರೆ ನೀವು 4¼ ಇಂಚಿಗೆ ಕಟ್ ಮಾಡಬೇಕು. ನಾ 5 ಇಂಚು ಹಾಗೆ ಕಟ್ ಮಾಡಿದ್ದೀವಿ ಅಂದರೆ ಕಾಲು ಇಂಚು ಎಕ್ಸ್ಟ್ರಾ ತೊಗೊಂಡ್ವಿ ಅಂದರೆ ನಮ್ಮ ನೆಕ್ ಕರೆಕ್ಟಾಗಿ ಬರುತ್ತೆ. ನೀವು 5 ಇಂಚು ನೆಕ್ಕಿಗೆ 5 ಇಂಚು ಕಟ್ ಮಾಡಿದ್ರಿ ಹಂಗೆ ಹೊಲ್ದ್ರಿ ಅಂದರೆ ಅದು 5½ 5½ ಇಂಚಿಗೆ ಇಳಿಯುತ್ತೆ ನೆಕ್. ಅದಕ್ಕೋಸ್ಕರ ಇದು ರೆಡಿ ಆಗಿದೆ. ಈಗ ಇಲ್ಲಿ ನಾವೇನು ಮಾಡೋಣ, ಇದೇನಿದೆ ಇದರದು ಲೆಂತ್ ತೊಗೊಳ್ಳೋಣ, ಪೂರ್ತಿ ಲೆಂತ್ ಎಷ್ಟಿದೆ ಅಂತ. ಇದು 9 ಇಂಚ್ ಇದೆ. ನಾನಿಲ್ಲಿ ಮಿಡಲ್ ಮಾರ್ಕ್ ಮಾಡ್ತೇನೆ, 4½ ಇಂಚಿಗೆ ಮಾರ್ಕ್ ಮಾಡಿ ಅಲ್ಲಿಂದ ಕೆಳಗೆ 1½ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಇದನ್ನು ಜಾಯಿಂಟ್ ಮಾಡೋಣ. ಈಗ ಇಲ್ಲಿಂದ ಈಗ 3 ಇಂಚಿಗೆ ಮೇಲ್ ಮಾರ್ಕ್ ಮಾಡೋಣ. ಏನು ಪಾಯಿಂಟ್ ಕೆಳಗೆ 1½ ಇಂಚ್ ಇಳಿಸಿದ್ವಿ ಅಲ್ಲಿಂದ 3 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಇದು ಡಾಟ್ಗೋಸ್ಕರ, ಕಟೋರಿಯಲ್ಲಿ ಏನು ಡಾಟ್ ಬರುತ್ತಲ್ಲ ಅದಕ್ಕೋಸ್ಕರ, ಫ್ರಂಟ್ ಡಾಟ್ಗೋಸ್ಕರ. ಈ 1½ ಇಂಚ್ ಏನು ಎಕ್ಸ್ಟ್ರಾ ತೊಗೊಂಡಿದ್ದೀವಿ ಅದನ್ನು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ ಎರಡು ಸೈಡು. ಆ್ಯಕ್ಚುಲಿ ನಾವು ಎಕ್ಸ್ಟ್ರಾ ತೊಗೊಂಡಿದ್ದೆ ಡಾಟ್ಗೋಸ್ಕರ ಎರಡು ಕಡೆ 1½ ಇಂಚು. ನೋಡಿ ರೆಡಿಯಾಗಿದೆ ಇದು. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಇದು ಕಟ್ಟಾಗಿದೆ, ಇಲ್ಲಿ ನೋಡ್ಬೋದು. ಈಗ ನೀವು ಇಲ್ಲಿ ಇದಿದೆ ಅಲ್ಲ, ನಾವು ನೆಕ್ ಕಾಲು ಇಂಚು ಜಾಸ್ತಿ ತೊಗೊಂಡಿದ್ದೀವಿ ಅದು ಹೊರಗಿಟ್ಟು. ಇಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಕರೆಕ್ಟಾಗಿ ಪೇಪರ್ ಮೇಲೆ ಫಿಟ್ ಆಗುತ್ತೆ ಈ ಡಾಟನ್ನು. ನಾವು ಈಗ ಹೋದ್ವಿ, ಇಲ್ಲಿ ನೋಡಿ ಕಪ್ ಸೈಜ್ ಬಂತು, ಅದರದ್ದು ಕಟೋರಿ ಶೇಪಲ್ಲಿ ಬರುತ್ತೆ. ಇಷ್ಟು ಇದನ್ನು ಹೀಗೆ ಬಟ್ಟೆ ಮೇಲೆ ಇಟ್ಟು ಕಟ್ ಮಾಡೋದು. ಏನು ಎಕ್ಸ್ಟ್ರಾ ಚೇಂಜಸ್ ಏನಿಲ್ಲ ಇದರಲ್ಲಿ. ಇಲ್ಲ, ಈಗ ಸ್ಲೀವ್ ಕಟ್ ಮಾಡ್ಕೊಳ್ಳೋಣ. ಸ್ಲೀವ್ ನನಗೆ 6½ ಇಂಚು ಬೇಕು. ಇದು ಲೈನಿಂಗ್ ಇಲ್ದಿರೋ ಹೊಲಿತಾ ಇರೋದ್ರಿಂದ 1½ ಇಂಚು ಜಾಸ್ತಿ ತೊಗೊಳ್ತಾ ಇದ್ದೀನಿ. ಲೈನಿಂಗ್ ಇತ್ತು ಅಂದರೆ ನೀವು 1/2 ಇಂಚು ಜಾಸ್ತಿ ತೊಗೊಂಡ್ರೆ ಸಾಕು ಲೆಂತಲ್ಲಿ ಬ್ಲೌಸ್ಗೆ. ಈಗ ನಾನಿಲ್ಲಿ 8 ಇಂಚಿಗೆ ಮಾರ್ಕ್ ಕರೆಕ್ಟಾಗಿ ತೊಗೊಂಡಿದ್ದೀನಿ ಪೇಪರ್ನ. ಮತ್ತು ಇದರದ್ದು ಈಗ ಹಾಗಲೇ ಹೇಗೆ ಮಾರ್ಕ್ ಮಾಡೋದು ಅಂದರೆ ಆರ್ಮೋಲ್ ಏನು ತೊಗೊಂಡಿದ್ದೀರಾ ಅದನ್ನು ಹಾಗೆ ತೊಗೊಳ್ಳಿ. 6 ಇಂಚು ತೊಗೊಂಡಿದ್ದೀರಾ ಅಂದರೆ ಇಲ್ಲಿ 6 ಇಂಚು ಹಾಗೆ ತೊಗೊಳ್ಳಿ. ಪ್ಲಸ್ 1½ ಇಂಚು ಅಥವಾ 2 ಇಂಚು 3 ಇಂಚು ನಿಮಗೆ ಹೇಗೆ ಬೇಕೋ ಹಾಗೆ ಆ್ಯಡ್ ಮಾಡ್ಕೊಳ್ಳಿ. ಸ್ಮಾಲ್ ಇದ್ದರೆ 1½ ಆ್ಯಡ್ ಮಾಡಿ, ಬಿಗ್ ಇತ್ತಂದರೆ 3 ಇಂಚು ಗಂಟ ಆ್ಯಡ್ ಮಾಡ್ಬೋದು. ಈಗ ನಾನು ಇಲ್ಲಿ 2 ಇಂಚು ಆ್ಯಡ್ ಮಾಡಿದ್ದೀನಿ. ಕೆಳಗೆ 3 ಇಂಚು ಡ್ರಾಪ್ ಮಾಡಿ ಸೀದಾ ಲೈನ್ ಮಾಡಲಿಕ್ಕೋಸ್ಕರ. ಇಲ್ಲಿ ಏನಿದೆ ಅಲ್ಲ, ಇಲ್ಲಿಂದ 1½ ಇಂಚಿಗೆ ನಾವೇನು ಮಾರ್ಜಿನ್ ಬಿಟ್ಟಿವಿ ಅದನ್ನು ಮಾರ್ಕ್ ಮಾಡಿಕೊಂಡು ಈಗ ಇದನ್ನು ಜಾಯಿಂಟ್ ಮಾಡಿ. ಇಲ್ಲಿ ಏನಿದೆ ಅಲ್ಲ ಟಾಪಲ್ಲಿ ಕಪ್ ಹತ್ರ 2 ಇಂಚು ಸೀದಾ ಹಾಗೆ ಇಟ್ಕೊಳ್ಳಿ, ಯಾವುದೇ ಥರ ಶೇಪ್ ಚೇಂಜ್ ಮಾಡಬೇಡಿ, ಹಂಗೆ ಇಟ್ಟು ತೊಗೊಳ್ಳಿ. ಆವಾಗ ನಿಮ್ಗೆ ಹೊಲಿಯುವಾಗ ಭಾಳ ಈಸಿ ಆಗುತ್ತೆ ಬ್ಲೌಸ್ನ. ನೀವು ಸ್ಟಾರ್ಟಿಂಗಿಂದನೇ ಕರ್ವ್ ಕೊಟ್ವಿ ಅಂದರೆ ಜಾಯಿಂಟ್ ಮಾಡೋವಾಗ ನಿಮಗೆ ಕಷ್ಟ ಆಗ್ಬೋದು. ಈಗ ಫ್ರಂಟ್ ತೊಗೊಳ್ಳೋಣ. ಫ್ರಂಟ್ ಏನಿಲ್ಲ, ಇಲ್ಲಿಂದ 1/2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಮಿಡಲಲ್ಲಿ, ತೆಗ್ದು 1/2 ಇಂಚು ಮಾರ್ಕ್ ಮಾಡಿಕೊಂಡು ಶೇಪ್ ಕೊಟ್ಕೊಳ್ಳಿ ಅಷ್ಟೇ. ಹೀಗಾಗಿದೆ. ಈಗ ಸುತ್ತಳತೆ ತೊಗೊಳ್ಳೋಣ. ಕೈದು ಸುತ್ತಳತೆ 13 ಇತ್ತು, ಅದರ ಅರ್ಧ 6½ ಮಾರ್ಕ್ ಮಾಡ್ತಾ ಇದ್ದೀನಿ. ನಿಮ್ಮದೆಷ್ಟು ಬರುತ್ತೋ ಅಷ್ಟನ್ನು ಮಾಡಿ 1½ ಇಂಚು ಅದಕ್ಕೆ ಆ್ಯಡ್ ಮಾಡಿದ್ದೀನಿ. ಈಗ ನಾವೇನು ಎಕ್ಸ್ಟ್ರಾ 1½ ಫೋಲ್ಡಿಂಗ್ಗೋಸ್ಕರ ತೊಗೊಂಡಿದ್ವಲ್ಲ ಅದನ್ನು ಕೂಡ ಮಾರ್ಕ್ ಮಾಡ್ಕೊಳ್ಳೋಣ. 6½ ನನಗೆ ಸ್ಲೀವ್ ಬೇಕಾಗಿರೋ ಲೆಂತ್. ಲೈನ್ ಮಾಡಿ.
ಕ್ಲೀನ್ ಇದೆ ಅರ್ಧ ಇಂಚು ಜಾಸ್ತಿ ಕೆಳಗೆ ಮಾರ್ಕ್ ಮಾಡಿ, ಅದನ್ನು ಜಾಯಿಂಟ್ ಮಾಡಿ ಫೋಲ್ಡ್ ಮಾಡುವಾಗ ಕರೆಕ್ಟಾಗಿ ಬರುತ್ತದು. ಇದನ್ನು ಕಟ್ ಮಾಡ್ಕೊಳ್ಳೋಣ. ಈಗ ಮೊದಲಿಗೆ ಬ್ಯಾಕ್ ಮಾತ್ರ ಕಟ್ ಮಾಡ್ತಾ ಇದ್ದೀನಿ, ಫ್ರಂಟ್ ಅಲ್ಲ. ಸೆಂಟ್ರಲ್ಲಿ ಒಂದು ನಾಚ್ ಮಾಡ್ಕೊಳ್ಳಿ, ಇಲ್ಲೂ ಕೂಡ ಒಂದು ನಾಚ್, ಇಲ್ಲಿ ಕೂಡ ಒಂದು ನಾಚ್ ಮಾಡ್ಕೊಳ್ಬೇಕು. ಪೇಪರ್ ಇದರಿಂದ ನಾನು ಮಾಡಲಿಲ್ಲ, ಬಟ್ಟೆ ಆದರೆ ಮಾಡ್ಕೊಳ್ಳಿ, ಜಾಯಿಂಟ್ ಮಾಡುವಾಗ ಯೂಸ್ ಆಗುತ್ತೆ. ಈಗ ಫ್ರಂಟ್ದು ಈ ನಾರ್ಮಲ್ ಕರ್ವ್ ನಾವು ಮಾಡಿದ್ವಿ, ಅದನ್ನು ಕಟ್ ಮಾಡ್ಕೊಳ್ಳೋಣ. ಈಗ ಇದು ಸ್ಲೀವ್ ಕಟ್ಟಾಗಿದೆ, ಅಂದರೆ ಫ್ರಂಟು ಮತ್ತು ಬ್ಯಾಕ್ ಅಂತ ಬರೆದಿಟ್ಕೊಳ್ಳಿ. ಈಗ ನೋಡೋಣ ಪೀಸಸ್ನ. ಇದು ಬ್ಯಾಕ್ ಪೀಸ್ ಇದೆ, ಇದು ಫೋಲ್ಡಿಂಗ್ ಇರಬೇಕು ಸೆಂಟ್ರಲ್ಲಿ ನೆಕ್ ಹತ್ರ. ಇದು ಮತ್ತು ಫ್ರಂಟ್ ಪೀಸ್ ನೋಡ್ಬೋದು, ಮೂರು ಪೀಸ್ ಇದೆ ಫ್ರಂಟಲ್ಲಿ ಕಟೋರಿ ಬ್ಲೌಸಲ್ಲಿ. ಪಟ್ಟಿ ಫೋರ್ ಪೀಸ್ ಬೇಕು, ಮತ್ತು ಕಟೋರಿ ಏನಿದೆ ಎರಡು, ಮತ್ತು ಸೈಡ್ ಏನಿದೆ ಅದು ಕೂಡ ಎರಡು ಪೀಸ್ ಬೇಕು. ನೋಡ್ಬೋದು ಇವು ನೀವು. ಇದು ಇದರಲ್ಲಿ ಕಾಲು ಇಂಚು ಎಕ್ಸ್ಟ್ರಾ ತೊಗೋಬೇಕು ಮಾರ್ಜಿನ್ಗೋಸ್ಕರ, ಇಲ್ಲಾಂದರೆ ಏನಾಗುತ್ತೆ ಚಿಕ್ಕದಾಗ್ಬಿಡುತ್ತೆ ಲೆಂತಲ್ಲಿ. ಇದು ಕಟೋರಿ ನೋಡಿರ್ಬೋದು ನೀವು ಇಲ್ಲಿ, ಇದನ್ನು ಜಾಯಿಂಟ್ ಮಾಡಿಕೊಳ್ಳೆ. ಇದೇನಿದೆ ಅಲ್ಲ ಇದು ಪಟ್ಟಿ, ನೀವಿಟ್ಟು ನೋಡ್ಬೋದು. ಈ ಪಟ್ಟಿಯಲ್ಲಿ ನೀವು ಫೋರ್ತ್ ಏನಿದೆ ಬ್ಯಾಕಲ್ಲಿ ನಾವು 1 ಇಂಚು ಡಾಟ್ಗೋಸ್ಕರ ತೊಗೊಂಡಿದ್ರಿಂದ ದೊಡ್ಡದಾಗಿತ್ತು ಇದು. ಇಲ್ಲಿ ನಾವು ಆ ಡಾಟ್ನ ತೆಗ್ದು ಇದನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಹೊಲ್ದ ಕೂಡಲೇ ಬಟ್ಟೆ ಏನು ಹೊಲಿತೀರ, ಹೊಲ್ದಾದ ಕೂಡಲೇ ನೀವು ಅದನ್ನು ಫುಲ್ಲು ಕರೆಕ್ಟ್ ಮಾಡ್ಕೊಳ್ಬೇಕು. ಮತ್ತು ಹೊಲ್ದಾದ ಕೂಡಲೆಲ್ಲ ಸೈಡೆಲ್ಲ ಕಟ್ ಮಾಡಿ ನೀವು ಅದನ್ನು ಕರೆಕ್ಟ್ ಮೆಸರ್ಮೆಂಟ್ಗೆ ಫಿಟ್ಟಿಂಗ್ ಮಾಡಬೇಕು. ನೆಕ್ ಹತ್ರ 1/4 ಇಂಚು ತೊಗೊಳ್ಬೇಕು, ಪಟ್ಟಿ ಕೂಡ ಅಷ್ಟೇ. ಬ್ಯಾಕಲ್ಲಿ ಏನು ಆ್ಯಡ್ ಮಾಡೋ ಹಾಗಿಲ್ಲ, ಬ್ಯಾಕ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.